ಬಹುಶಃ ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನು ಗಮನಿಸಿದ್ರೆ ಸರ್ ಲೀಡರ್ಶಿಪ್ ನ ರೇಸ್ ನಲ್ಲಿ ಫ್ರಂಟ್ ರನ್ನರ್ ಅಂತ ಅನಿಸ್ಕೊಂಡ್ರು ಈ ತರದ ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ನಾಮಿನೇಷನ್ ಹಾಕಬೇಕು ಆತಂಕ ಇದೆ ಅಂತಾರೆ ಅಂದ್ರೆ ಅಂತ ಭಾವಿಸಬೇಕಾ ಇದನ್ನ ಅಂಡ್ ಕೋರ್ಟ್ ನ ಬೆಳವಣಿಗೆಯನ್ನು ಗಮನಿಸಿದ್ರು ಮೇ ಅಂತ್ಯದವರೆಗೂ ಅವರು ಸೇಫ್ ಅಂತ ಈ ಕ್ಷಣ ಶಿವಕುಮಾರ್ ಕುರಿತಾಗಿ ನಾವು ಮಾತಾಡಬೇಕಾದ್ರೆ ಅಭಿಷೇಕ್ ಒಂದು ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಫೇಸ್ ಇನ್ನೊಂದು ಅವ್ರಿಗಿರತಕ್ಕಂಥ ಬೇರೆ ಬೇರೆ ಅಕ್ರಮ ಆಸ್ತಿಗಳಿಗೆ ಆ ಕಳಂಕ ಮತ್ತು ಕೋರ್ಟ್ನಲ್ಲಿ ಅವರು ನಿರಂತರವಾಗಿ ನ್ಯಾಯಾಲಯದಲ್ಲಿ ತನಿಖಾ ಏಜೆನ್ಸಿಗಳ ನಡುವೆ ಸೆಣಸಬೇಕಾಗಿರುವಂತಹ ಇನ್ನೊಂದು ಮುಖ ಹೀಗೆ ಎರಡನ್ನ ನಾವು ವಿಭಿನ್ನವಾಗಿ ನೋಡಬೇಕಾಗತ್ತೆ ಆ ದೃಷ್ಟಿಯಿಂದ ನಾವು ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರನ್ನು ಒಬ್ಬ ವಾರಿಯರ್ ಅಂತ ನಾವು ಕರಿಬೋದು ಅಂತ ಏಕಕಾಲಕ್ಕೆ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ಸವಾಲು ಇನ್ನೊಂದು ಕಡೆ ತನಗೆ ವೈಯಕ್ತಿಕವಾಗಿ ತನ್ನ ಮೇಲೆ ಇರತಕ್ಕಂತಹ ಪ್ರಕರಣಗಳು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಐದರಂದು ದೇಶದ ಹದಿನಾಲ್ಕು ಕಡೆಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಅವರ ಮನೆ ಇರ್ಬೋದು ಅವರ ಬೇರೆ ಬೇರೆ ಆಸ್ತಿಗಳಿರ್ಬೋದು ನಡೆಸಿದಂಥ ಹದಿನಾಲ್ಕು ಕಡೆಗಳಲ್ಲಿ ನಡೆಸಿದಂತಹ ಸಿ ಬಿ ಐ ಮತ್ತು ಐ ಟಿ ಇ ಡಿ ಬೇರೆ ಬೇರೆ ತನಿಖಾ ಏಜೆನ್ಸಿಗಳು ನಡೆಸುವಂತಹ ದಾಳಿಯ ಹಿನ್ನೆಲೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳು ಇದು ಎರಡರ ಎರಡನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಕಳೆದ ಎರಡೂವರೆ ವರ್ಷದಿಂದ ಈ ರೀತಿಯಾದಂಥ ಸರ್ಕಸ್ ಅವರು ಮಾಡ್ತಾ ಇದ್ದಾರೆ ಅಂತ ಅವರು ಇದೇ ಪ್ರಕರಣದ ಸಂಬಂಧ ಅವರು ತಿಹಾರ್ ಜೈಲನ್ನು ಕೂಡ ನೋಡಿ ಬಂದಿದ್ದಾರೆ ಈಗ ಅವರು ಜಾಮೀನಿನ ಮೇಲೆ ಆಚೆ ಇರುವಂಥದ್ದು ಹಾಗಾಗಿ ಎರಡು ಸಾಧ್ಯತೆಗಳನ್ನು ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡಬಹುದು ಚುನಾವಣೆ ಪೂರ್ವದಲ್ಲಿ ಡಿ ಕೆ ಕಾನೂನಿನ ತೊಡಕು ಸಂಕಷ್ಟ ಎದುರಾದರೆ ಆಗ ಏನು ಮಾಡ್ತಾರೆ ಅಂತ ಚುನಾವಣೆ ನಂತರದಲ್ಲಿ ಇದೇ ರೀತಿಯಾದಂಥ ತೊಡಕುಗಳು ಅವರಿಗೆ ಕಂಡು ಎದುರಾದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅನ್ನುವಂಥದ್ದು ಚುನಾವಣಾ ಪೂರ್ವದಲ್ಲಿ ಅವರಿಗೆ ಈಗ ಕಾನೂನಿನ ತೊಡಕು ಎದುರಾದರೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದೇ ಕಷ್ಟ ಆಗ್ಬೋದು ಅಂತ ಅದಕ್ಕೆ ಈಗ ಉಳಿದಿರುವಂತಹ ದಿನಗಳು ಇನ್ನು ಎರಡು ಇಪ್ಪತ್ನಾಲ್ಕನೇ ತಾರೀಕುವರೆಗೆ ಮಾತ್ರ ಇವತ್ತು ನಾಮಿನೇಷನಿಗೆ ಕಡೆ ದಿನ ಆಗಿದೆ ಇಪ್ಪತ್ನಾಲ್ಕು ನಾಮಪತ್ರವನ್ನು ಹಿಂತೆಗೆದುಕೊಳ್ಳೋದಕ್ಕೆ ಕಡೇ ದಿನ ಸೊ ಆ ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಡೆ ಕಾನೂನು ತೊಡಕು ಎದುರಾದರೆ ಅದಕ್ಕೆ ಏನು ಮಾಡಬೇಕು ಅನ್ನುವಂಥ ಸಿದ್ಧತೆಗೋಸ್ಕರನೇ ಇವತ್ತು ಡಿ ಕೆ ಸುರೇಶ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇವತ್ತು ಕಳೆದ್ರೆ ಅಲ್ಲಿ ಇನ್ನೊಬ್ಬರು ನಾಮಿನೇಷನನ್ನು ಹಾಕೋಕ್ಕಾಗಲ್ಲ ಡಿ ಕೆ ಸುರೇಶಲ್ಲಿ ಯಾರು ಕೂಡ ಡಿ ಕೆ ಶಿವಕುಮಾರ್ ಅವರ ಇಂದ ತೆರವಾಗುವಂತಹ ಸ್ಥಾನಕ್ಕೆ ಇನ್ಯಾರೂ ಕೂಡ ಈ ಚುನಾವಣೆಯ ಸಂದರ್ಭದಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಡಿ ಕೆ ಸುರೇಶ್ ಅವರು ನಾಮಿನೇಷನ್ನ ಹಾಕಿದ್ದಾರೆ ಈಗ ಎರಡು ಇಪ್ಪತ್ನಾಲ್ಕನೇ ತಾರೀಕು ಅದು ಕಳೆದ್ರೆ ಒಂದು ಡಿ ಕೆ ಶಿವಕುಮಾರ್ ಇರಬೇಕು ಅಥವಾ ಡಿ ಕೆ ಸುರೇಶ್ ಇರಬೇಕು ಇಬ್ಬರಲ್ಲಿ ಒಬ್ಬರು ಮಾತ್ರ ಪಕ್ಷದ ಅಭ್ಯರ್ಥಿಯಾಗಿರೋದಕ್ಕೆ ಸಾಧ್ಯ ಇಪ್ಪತ್ನಾಲ್ಕಕ್ಕೆ ನಿಮಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಇನ್ನೊಂದು ಕುತೂಹಲಕ್ಕೆ ನೀವು ತೆರೆದುಕೊಳ್ಬಹುದು ಅಂತ ಅನ್ಸುತ್ತೆ ಒಂದು ವೇಳೆ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಕ್ಷಣ ಈಗ ಹೈಕೋರ್ಟ್ ಸಿಬಿಐ ತನಿಖೆಗೆ ತನಿಖೆಯನ್ನು ಮುಂದುವರಿಸಬಹುದು ಅಂತ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆನೆ ತನಿಖೆಗೆನ ಸಿಬಿಐ ತನಿಖಾ ಏಜೆನ್ಸಿ ಕೈಗೆತ್ಕೊಂಡ್ರೆ ಆಗ ಡಿ ಕೆ ಶಿ ಮಾಡ್ತಾರೆ ನಾಳೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನ ಮಾತ್ರ ಉಳಿದಿರೋದು ಅಕಸ್ಮಾತ್ ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಬಂಧಿಸಿದರೆ ಆಗ ಏನಾಗುತ್ತೆ ಅನ್ನುವಂಥದ್ದು ಸೊ ಆಗ ಯಾರಾದರೂ ಒಬ್ಬರು ವಾಪಸ್ ತೆಗೆದುಕೊಳ್ಬೋದು ಇಪ್ಪತ್ನಾಲ್ಕನೇ ತಾರೀಕಿಗೆ ಅಥವಾ ಡಿ ಕೆ ಸುರೇಶ್ ಆಗ ಪಕ್ಷೇತರ ಆಗಿ ಕೂಡ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ತನಿಖಾ ಏಜೆನ್ಸಿ ಕೊಡುವಂತಹ ದಾಖಲೆಗಳ ಆಧಾರದಲ್ಲಿ ಮತ್ತು ಈಗಿರುವಂಥದ್ದು ಬಿ ಜೆ ಪಿ ಅವರು ಒಂದು ಆಕ್ಷೇಪವನ್ನು ಸಲ್ಲಿಸ್ಬೋದು ಡಿ ಕೆ ಶಿವಕುಮಾರ್ ಅವರು ನಾಮಿನೇಷನ್ಗೆ ಸಂಬಂಧಪಟ್ಟಾಗ ಏನದು ಆಕ್ಷೇಪ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಸ್ತಿ ಘೋಷಣೆಗೆ ಸಂಬಂಧಪಟ್ಟಂತಹ ದಾಖಲೆಗಳಲ್ಲಿ ಸತ್ಯಾಂಶಗಳನ್ನು ಮರೆಮಾ ಮರೆಮಾಚಿದ್ದಾರೆ ಮುಚ್ಚಿಟ್ಟಿದ್ದಾರೆ ಅನ್ನುವಂಥ ಆಕ್ಷೇಪಣೆಯನ್ನು ಚುನಾವಣಾ ಆಯೋಗದ ಎದುರುಗಡೆ ಸಲ್ಲಿಸ್ಬೋದು ಆಗ ಚುನಾವಣಾ ಆಯೋಗವೇ ಇವರನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು ಓಕೆ ಆ ತ್ವರಿತವಾದಂಥ ತನಿಖೆಯನ್ನು ನಡೆಸಿ ಬಿ ಜೆ ಪಿ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಸ್ತಿ ವಿವರವನ್ನು ಮುಚ್ಚಿಟ್ಟಿದ್ದಾರೆ ಅಂತ ಚುನಾವಣಾ ಆಯೋಗಕ್ಕೆ ಕಂಡು ಬಂದರೆ ಆಗ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಕೊನೆಯ ಪಕ್ಷ ಪಕ್ಷೇತರ ಅಭ್ಯರ್ಥಿಯಾಗಿ ಕನಕಪುರದಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಪರೋಕ್ಷವಾಗಿ ಕಂಟೆಸ್ಟ್ ಮಾಡ್ಬೋದು ನೋಡಿ ಒಂದೆರಡಲ್ಲ ಅವರಿಗೆ ತಲೆ ಬಿಸಿ ಇರುವಂಥದ್ದು ಒಂದು ಡಿ ಕೆ ಶಿವಕುಮಾರ್ ಕ್ವಾಲಿಫೈ ಆಗ್ತಾರ ಡಿ ಕೆ ಶಿವಕುಮಾರ್ ಕ್ವಾಲಿಫೈ ಆಗದೆ ಹೋದರೆ ಏನು ಇಪ್ಪತ್ನಾಲ್ಕರ ನಂತರ ಅಧಿಕೃತವಾದಂಥ ಅಭ್ಯರ್ಥಿಯಾಗಿ ಸುರೇಶ್ ಅವರು ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಇನ್ನೂ ಕೆಲವು ದಿನಗಳ ಕಾಲ ಕಂಟಿನ್ಯೂ ಆಗಿ ಕೊನೆಗೆ ರಿಟೈರ್ಮೆಂಟನ್ನು ತೆಗೆದುಕೊಬೋದು ಡಿ ಕೆ ಸುರೇಶ್ ಅವರು ಇಲ್ಲ ನಾನು ಅಣ್ಣನಿಗೆ ಸಪೋರ್ಟ್ ಮಾಡ್ತೀನಿ ನನ್ನ ನಾನು ನನ್ನ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿತೀನಿ ರಿಟೈರ್ಮೆಂಟ್ ತಗೊಳ್ತೀನಿ ಅಂತ ಕೊನೆ ಕ್ಷಣದಲ್ಲಿ ಅವರು ಆ ಘೋಷಣೆಯನ್ನು ಮಾಡಿ ಕೂಡ ತಮ್ಮ ತೀರ್ಮಾನವನ್ನು ತೆಗೆದುಕೊಳ್ಬೋದು ಇದು ಚುನಾವಣೆ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇವರಿಗೆ ಇರತಕ್ಕಂಥ ಆಯ್ಕೆ ಕೊನೆಗೆ ಇದೆಲ್ಲವೂ ಆದ ನಂತರ ಮುಂದೆ ನಾನು ಹೇಳಿದ್ನಲ್ಲ ಚುನಾವಣೆ ನಂತರ ಎದುರಾಗುವಂಥ ಸವಾಲು ಯಾವುದು ಅಂತ ಹಾಗಾದ್ರೆ ಚುನಾವಣೆಯಲ್ಲಿ ಇವರ ಸೋಲು ಗೆಲುವಿನ ಮೇಲೆ ಇದ್ರ ಪರಿಣಾಮ ಬೀರುತ್ತಾ ನನಗೇನು ಅನ್ಸಲ್ಲ ಕನಕಪುರದಲ್ಲಿ ಕನಕಪುರದ ಜನರು ಡಿ ಕೆ ಶಿವಕುಮಾರ್ ಅವರ ಗೆಲುವಿಗೆ ಅವರೇನೋ ತಡೆ ಹಾಕ್ತಾರೆ ಅಡ್ಗಾಲ ಹಾಕ್ತಾರೆ ಅಂತ ನನಗೇನು ಅನ್ಸಲ್ಲ ಅವರು ಪಕ್ಷದ ಅಭ್ಯರ್ಥಿ ಆಗಿರಲಿ ಇಲ್ಲದೇ ಇರಲಿ ಅಥವಾ ಅವರ ಕಾನೂನು ತೊಡಕು ಏನೇ ಬಂದರೂ ಕೂಡ ಅವರ ಗೆಲುವಿಗೆ ಯಾವುದೇ ರೀತಿಯಾದಂಥ ತೊಡಕಾಗಲ್ಲ ಹಾಗಾದರೆ ಗೆದ್ದ ನಂತರ ಏನು ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರು ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿಗಳು ಆಗ ಮೇ ಹತ್ತರ ನಂತರ ಬರುವಂತಹ ಕಾನೂನು ತೊಡಕುಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲಿ ಕಂಟೆಸ್ಟ್ ಮಾಡದೇ ಇರೋ ಹಾಗೆ ಮಾಡಬಹುದು ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಯಾರ ನೇತೃತ್ವದಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ತೀರ್ಮಾನ ಮಾಡುವಂಥ ಸಂದರ್ಭ ಬಂದರೆ ಡಿ ಕೆ ಶಿ ಅವರಿಗೆ ಕಾನೂನು ತೊಡಕು ಬರುತ್ತೆ ತೊಡಕಾಗತ್ತೆ ಸದ್ಯದಲ್ಲೇ ಅಂತ ಅನಿಸಿದರೆ ಆಗ ಅವರು ಸಿದ್ದರಾಮಯ್ಯನವರಿಗೆ ಈ ಅವಕಾಶವನ್ನು ಕೊಡ್ಬೋದು ಅಕಸ್ಮಾತ್ ಇಷ್ಟಾದರೂ ಇಲ್ಲ ವಾರಿಯರ್ ಆದಂಥ ಡಿ ಕೆ ಶಿವಕುಮಾರ್ ಅವರು ಜೈಲಿಂದ ಬಂದ ಮಾರನೇ ದಿನವೇ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಹಾಗಾದರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾನೂನು ತೊಡಕುಗಳು ಗೊತ್ತಿರಲಿಲ್ಲವಾ ಎ ಐ ಸಿ ಸಿ ನಾಯಕರಿಗೆ ಖಂಡಿತವಾಗಿ ಗೊತ್ತಿತ್ತು ಆದರೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ವಾರಿಯರ್ ಬೇಕು ಯುದ್ಧ ಕಾಲದಲ್ಲಿ ಪಕ್ಷವನ್ನು ಸನ್ನದ್ಧಗೊಳಿಸ್ತಕ್ಕಂಥ ಎಲ್ಲ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚಗಳನ್ನ ನಿಭಾಯಿಸಬೇಕು ಮತ್ತು ಪಕ್ಷವನ್ನು ರಾಜ್ಯದ ಉಗ್ಲ ಉದ್ದಾಗಲಕ್ಕೂ ಕೂಡ ಓಡಾಡಿ ಸಂಘಟನೆ ಮಾಡಬೇಕು ಆ ರೀತಿಯಾದಂಥ ಅಗ್ರೆಸಿವ್ ಆದಂತಹ ಒಬ್ಬ ಲೀಡರ್ ಬೇಕಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆ ಸಂದರ್ಭದಲ್ಲಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡ್ತು ಸೊ ಹಾಗೇನೆ ಸರ್ಕಾರ ಬಂದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಮತ್ತು ಕರ್ನಾಟಕದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥ ಸನ್ನಿವೇಶವನ್ನೇ ಅದನ್ನು ಸಿಂಪತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದ್ರೆ ಆಗ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕೂಡ ಆಯ್ಕೆ ಮಾಡಬಹುದು ಇದು ಎರಡನೇ ಆಯ್ಕೆ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಸಂಗತಿ ಕುರಿತಾಗಿ ನಾವು ಯೋಚನೆ ಮಾಡಬೇಕು ಈಗ ಹೈಕೋರ್ಟ್ ಕೊಟ್ಟಂತಹ ಅನುಮತಿಯ ಆಧಾರದಲ್ಲಿ ನೋಡಿ ಇದರಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ರಾಜಕೀಯವಾದಂಥ ಲೇಪ ಇಲ್ಲ ರಾಜಕೀಯದ ವಾಸನೆ ಇಲ್ಲ ಯಾಕೆಂದರೆ ಈ ತೀರ್ಪನ್ನು ಕೊಟ್ಟಿರೋದು ಹೈಕೋರ್ಟ್ ಹೈಕೋರ್ಟ್ ತನಿಖಾ ಏಜೆನ್ಸಿಗಳಿಗೆ ನೀವು ತನಿಖೆಯನ್ನು ಮುಂದುವರಿಸಬಹುದು ಅಂತ ಹೇಳಿದೆ ನೀವು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇತ್ತು ಮತ್ತು ಅದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪನವರು ಕರಪ್ಷನ್ ಕೇಸಲ್ಲಿ ಜೈಲಿಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಆಗಿದ್ದಂತಹ ಗವರ್ನರ್ ಕಾಂಗ್ರೆಸ್ ಹಿನ್ನೆಲೆ ಇದ್ದಂತಹ ಗೌರ್ನರ್ ಅನುಮತಿ ಕೊಟ್ಟ ಕಾರಣಕ್ಕೆ ತನಿಖೆಗೆ ಆಗ ಲೋಕಾಯುಕ್ತ ತನಿಖೆಗೆ ಅನುಮತಿಯನ್ನು ಕೊಡ್ತಾರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗತ್ತೆ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಬೇಕಾಗಿ ಬರುತ್ತೆ ಅದೇ ರೀತಿಯಾದಂಥ ಸನ್ನಿವೇಶ ಈಗಲೂ ಕೂಡ ಇದೆ ಅಂತ ಹೈಕೋರ್ಟ್ ತನಿಖೆಯನ್ನು ಮುಂದುವರಿಸೋದಕ್ಕೆ ಕೊಟ್ಟಿದೆ ಈಗ ಯಾವುದೇ ರೀತಿಯಾದಂಥ ನೇರವಾದಂಥ ರಾಜಕೀಯ ಆರೋಪವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಚುನಾವಣಾ ಸನ್ನಿವೇಶ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಒಕ್ಕಲಿಗರ ಸಿಂಪತಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ರೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅಂತಂದರೆ ಸಿ ಬಿ ಐ ತತ್ಕ್ಷಣವೇ ಹೈಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೊಟ್ಟಂತಹ ಅನುಮತಿಯ ಹಿನ್ನೆಲೆಯಲ್ಲಿ ತನಿಖೆಗೆ ಮುಂದಾದರೆ ಶಿವಕುಮಾರ್ ಅವರಿಗೆ ತನಿಖೆಗೆ ಕರೀಬೋದು ತನಿಖೆಗೆ ಸಹಕರಿಸೋದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು ಈ ಎಲ್ಲ ಸಾಧ್ಯತೆಗಳು ಇರೋದರಿಂದ ಈ ರೀತಿಯಾದಂಥ ಉಪಕ್ರಮಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗ ಅಂತ ನಾವೇನು ಹೇಳ್ತೀವಿ ಆ ಭಾಗದ ಒಕ್ಕಲಿಗರ ಮತದಾರರ ಮನಸ್ಸಿನ ಮೇಲೆ ಈ ಪ್ರಕರಣ ಯಾವ ಪ್ರಭಾವವನ್ನು ಬೀರಬಹುದು ಈ ಇಷ್ಟು ಸಂಗತಿಗಳನ್ನು ಇವತ್ತಾಗಿರುವಂತಹ ಈ ಡೆವಲಪ್ಮೆಂಟ್ನಲ್ಲಿ ಹೈಕೋರ್ಟ್ ಕೊಟ್ಟಂತಹ ಅನುಮತಿ ಮತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಕನಕಪುರದಲ್ಲಿ ಸಲ್ಲಿಸಿದಂತಹ ನಾಮಿನೇಷನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಭವಿಷ್ಯ ಡಿ ಕೆ ಶಿವಕುಮಾರ್ ರಾಜಕೀಯ ಭವಿಷ್ಯ ಮತ್ತು ಡಿ ಕೆ ಸುರೇಶ್ ಅವರ ಈ ಚಾಣಾಕ್ಷ ನಡೆ ಇವಿಷ್ಟನ್ನೂ ಕೂಡ ನಾವು ವಿಸ್ತೃತವಾಗಿ ಒಂದು ವಿಶ್ಲೇಷಣೆ ಮಾಡಬೇಕಾಗತ್ತೆ ಅಂತ ಅನ್ಸುತ್ತೆ ಅಭಿಷೇಕ್ ನನಗೆ ಓಕೆ ಸರ್ ಮುಂದಿನ ಸುದ್ದಿ ನೋಡೋಣ ವಿಸ್ತಾರ ನ್ಯೂಸ್ ನಿಖರ ಜನಪರ